दिवस सीआईटीयू ತನ್ನ ಅರ್ಥಪೂರ್ಣ ಅಸ್ತಿತ್ವದ 50 ವರ್ಷ ಪೂರ್ತಿಗೊಳಿಸ್ತಾ ಇದೆ 30 ಮೇ 1980 ರಂದು ಪ್ರಾರಂಭವಾದಂತ ಸಿಐಟಿಯು ಅವತ್ತಿನ ಪರಿಸ್ಥಿತಿಯಲ್ಲಿ ಅವತ್ತಿನ ಕಾರ್ಮಿಕ ಸಂಘಟನೆಗಳು ವರ್ಗ ವಿರೋಧಿಗಳನ್ನು ಸಾಮೀಲಾದಿದ್ದರಿಂದ ಸಿಐಟಿಯು ಅನ್ನು ಹೊಟ್ಟ ಹಾಕಕ್ಕೆ ಒಂದು ಕಾರಣವಾಯಿತು ಅವತ್ತಿನಿಂದ ಇವತ್ತಿನವರೆಗೆ ಸಿಐಟಿಯದ ಗುರಿ ಮತ್ತು ಉದ್ದೇಶ ಕಾರ್ಮಿಕರಿಗೆ ಒಂದು ಗೌರವಯುತವಾದ ಬದುಕನ್ನು ಕೊಡಬೇಕು ಕಾರ್ಮಿಕರಿಗೆ ಈ ದೇಶದ ಸಂಪತ್ತಿನಲ್ಲಿ ಒಂದು ಸಿಗಬೇಕಾದ ಪಾಲು ಸಿಗಬೇಕು ಅಂತ ಹೇಳಿಕೊಂಡು ಹೋರಾಟ ಮಾಡುತ್ತಾ ಬಂದಿದೆ ನಮಗೆಲ್ಲ ಇವತ್ತು ಗೊತ್ತಿದ್ದಂತೆ ಸರ್ಕಾರದ ಧೋರಣೆಯಿಂದ ಕಾರ್ಮಿಕರ ಬದುಕು ಶೋಚನೀಯವಾಗಿದೆ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅದು ಡಿಮೋನಟೈಸೇಷನ್ ಇರಬಹುದು ಜಿಎಸ್ಟಿ ಇರಬಹುದು ಅಥವಾ ಈಗ ಬಂದಂತ ಕರೋನಾದ 4 ಹಂತದ ಲಾಕ್ಡೌನ್ ಇರಬಹುದು ಈ ಎಲ್ಲಾ ಒಂದು ಹಂತದಲ್ಲಿ ಕಾರ್ಮಿಕರು ತಮ್ಮ ಬದುಕನ್ನು ಕಳ್ಕೊತಾ ಇದ್ದಾರೆ ಉದ್ಯೋಗವನ್ನು ಕಳ್ಕೊತಾ ಇದ್ದಾರೆ ಅಷ್ಟೇ ಅಲ್ಲದೆ ಒಂದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೂ ಕೂಡ ಇವತ್ತು ಅವರಿಗೆ ಸುರಕ್ಷತೆ ಇಲ್ಲದು ಕಂಡುಬರ್ತಾ ಇದೆ ಆದ್ದರಿಂದ ಸಿಐಟಿಯು ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದೆ ಮೊದಲನೆಯದಾಗಿ ಕನಿಷ್ಠ ಕೂಲಿ 21000 ರೂಪಾಯಿ ಸಿಗಬೇಕು ಅನಂತರ ಅವರಿಗೆ ಕೆಲಸದ ಸ್ಥಳಗಳಲ್ಲಿ ಏನು ಕಿರುಕುಳ ನಡೆಯತಾ ಇದೆ ಆ ಕಿರುಕುಳ ಹೋಗಬೇಕು ಅಲ್ಲದೆ ಈ ಒಂದು ಖಾಸಗೀಕರಣದ ಏನು ಸರಣಿ ನಡೆಯತಾ ಇದೆ ಸರ್ಕಾರ ಇವತ್ತು ಬಂಡವಾಳಶಾಹಿಯನ್ನು ಹೊರಗೆ ದೇಶದ ಆಸ್ತಿಗಳಾದಂತ ಅದು ಡಿಫೆನ್ಸ್ ಫ್ಯಾಕ್ಟರಿ ಬ್ಯಾಂಕ್ಸ್ ಎಲ್ಐಸಿ ಇರಬಹುದು ಅಥವಾ ಗ್ರಾಮೀಣ ಅಭಿವೃದ್ಧಿ ಕಾರಣದಂತ ಅಂಗನವಾಡಿ ಇರಬಹುದು ಇವೆಲ್ಲವನ್ನ ಕೂಡ ಒಂದೇ ಹಂತದಲ್ಲಿ ಖಾಸಗೀಕರಣ ಮಾಡಿಕೊಂಡಿದ್ದಾರೆ ಇದು ಯಾರನ್ನ ಜೊತೆಗೆ ಚರ್ಚಿಸದೆ ಏಕಪಕ್ಷೀಯವಾಗಿ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ ಇದನ್ನು ಸಿಐಟಿಯು ಖಂಡಿತವಾಗಿ ಖಂಡಿಸುತ್ತದೆ ಅಲ್ಲದೆ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಮುಖ್ಯವಾದಿಯಿಂದ ಎಲ್ಲ ವರ್ಗದ ಕಾರ್ಮಿಕರನ್ನು ಒಂದುಗೂಡಿಸಿ ಬರುವ ಸವಾಲುಗಳೇನಿವೆ ನಮ್ಮ ಮುಂದೆ ಇವತ್ತು ಸವಾಲು ಏನಿದೆ ಅಂತಂದ್ರೆ ದೇಶದ ಈ ಕರೋನಾದಿಂದ ದೇಶದ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆ ಅಂತ ಅರ್ಥ ಇದೆ ಸರ್ಕಾರ ಇವತ್ತು ಬಂಡವಾಳಶಾಹಿಗಳಿಗೆ ಸವಲತ್ತು ಕೊಡ್ತಾ ಇದ್ದಾರೆ ಕಾರ್ಮಿಕರಿಗೆ ವೇತನವನ್ನು ಕಡಿತ ಮಾಡ್ತಾ ಇದ್ದಾರೆ ಮತ್ತು ಅವರು ಉದ್ಯೋಗವನ್ನು ಕಳೆದುಕೊಳ್ಳುವ ಒಂದು ಭೀತಿಯಲ್ಲಿದ್ದಾರೆ ಅದರಿಂದ ಸರ್ಕಾರ ಹೆಚ್ಚಿಕೊಂಡು ಕಾರ್ಮಿಕರಿಗೆ ಒಂದು ಸಂಪತ್ತಿನಲ್ಲಿ ಏನು ಒಂದು ಪಾಲಿದೆ ಆ ಪಾಲದಲ್ಲಿ ಅವರಿಗೆ ಸಿಗಬೇಕು ನ್ಯಾಯಯುತ ಸಿಗಬೇಕು ಅನಂತರ ಅವರ ಬದುಕು ಒಂದು ಗೌರವಯುತವಾಗಬೇಕು ಅಂತ ಹೇಳಿಕೊಂಡು ಸಿಐಟಿಯು ಇವತ್ತಿನ ಒಂದು ಸಂದರ್ಭದಲ್ಲಿ ಕಾರ್ಮಿಕ ವರ್ಗಕ್ಕೆ ಶುಭಾಶಯ ಹೇಳ್ತಾ ಮತ್ತು ಕಾರ್ಮಿಕರನ್ನು ಹೋರಾಟಕ್ಕೆ ಸಿದ್ಧರಾಗಬೇಕು ಅಂತ ಹೇಳಿಕೊಂಡು ಕೇಳ್ಕೊಳ್ತಾ ಇವತ್ತು 50ನೇ ವರ್ಷ ಒಂದು 50ನೇ ವರ್ಷದ ವರ್ಷಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ನಿಮ್ಮ ಹೆಸರು